ಹಾಯ್ ಫ್ರೆಂಡ್ಸ್, ಸೊ ನಮ್ಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ನಮ್ಮ ಇವತ್ತಿನ ವೀಡಿಯೋದಲ್ಲಿ ಫ್ಯಾಟ್ ಬರ್ನರ್ಸ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಯಾವುದು ಬೆಸ್ಟ್ ಫ್ಯಾಟ್ ಬರ್ನರ್ ಅಥವಾ ಯಾವುದು ಬೆಸ್ಟ್ ಫ್ಯಾಟ್ ಬರ್ನಿಂಗ್ಗೆ ಯೂಸ್ ಮಾಡ್ತಾರಲ್ಲ ಬೆಲ್ಟ್ಸ್ ಎಲ್ಲ, ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಬ್ರ್ಯಾಂಡ್ ಬಗ್ಗೆ ಹೇಳಕ್ಕೆ ಹೋಗಲ್ಲ. ತುಂಬ ಜನ ಆನ್ಲೈನಲ್ಲಿ ಅಥವಾ ಇನ್ನೊಂದು ಕಡೆ ಎಲ್ಲೋ ನೋಡಿರ್ತೀರ ಅಡ್ವರ್ಟೈಸ್ಮೆಂಟು, ಸೊ ಫ್ಯಾಟ್ ಬರ್ನ್ ಆಗುತ್ತೆ ಅಂತ ಬೆಲ್ಟ್ಗಳು, ಫ್ಯಾಟ್ ಬರ್ನರ್ಸು ಏನೇನೋ ಟ್ರೈ ಮಾಡಿರ್ತೀರ, ಬಟ್ ರಿಸಲ್ಟ್ಸ್ ಬಂದಿರಲ್ಲ. ಇನ್ನೂ ತುಂಬ ಜನ ಮೋಸ ಹೋಗದೇ ಇರಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಫ್ಯಾಟ್ ಬರ್ನರ್ಸ್ ಬಗ್ಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಸೊ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಫೇಸ್ಬುಕ್ ಪೇಜ್ನೂ ಲೈಕ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿದ್ದೀವಿ ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ಫ್ರೀಯಾಗಿ ನೋಡೋ ಚಾನ್ಸ್ ನಿಮ್ಮದಾಗುತ್ತೆ. ಸೊ ಫ್ಯಾಟ್ ಬರ್ನರ್ಸು ನಿಜವಾಗ್ಲೂ ಫ್ಯಾಟ್ ಬರ್ನ್ ಮಾಡುತ್ತಾ ಮಾಡಲ್ವಾ? ತುಂಬ ಜನ ಫ್ಯಾಟ್ ಬರ್ನರ್ಸ್ ಟ್ರೈ ಮಾಡಿರ್ತಾರ, ಬಟ್ ರಿಸಲ್ಟ್ಸ್ ಬಂದಿರಲ್ಲ. ಯಾಕೆ ಬಂದಿರಲ್ಲ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋದು. ಸೊ ಅದಕ್ಕಿಂತ ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫ್ಯಾಟ್ ಬರ್ನರ್ಸಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಳೋದು. ಫ್ಯಾಟ್ ಬರ್ನರ್ಸಲ್ಲಿ ಮುಖ್ಯವಾಗಿ ಕೆಫೈನ್ ಇರುತ್ತೆ ಒಂದು, ಎರಡನೇ ಇಂಗ್ರೀಡಿಯೆಂಟು ಯುಹಿಂಬೆ ಅನ್ನೋ ಪ್ಲ್ಯಾಂಟ್ನ ಯೂಸ್ ಮಾಡಿರ್ತಾರೆ ಫ್ಯಾಟ್ ಬರ್ನರ್ಸ್ನ ಮಾಡೋಕ್ಕೆ. ಸೊ ಈ ಕೆಫೀನ್ ಅನ್ನೋದು ನಿಮಗೆ ಕಾಫಿನಲ್ಲೂ ಸಿಗುತ್ತೆ, ಗ್ರೀನ್ ಟೀನಲ್ಲೂ ಸಿಗುತ್ತೆ, ಜೊತೆಗೆ ನಾರ್ಮಲ್ ಟೀನಲ್ಲೂ ಸಿಗುತ್ತೆ. ಇದಕ್ಕೋಸ್ಕರ 1500, 2000 ಅಥವಾ 2500 ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇದೆಯಾ? ಓಕೆನಾ? ಇದೊಂದು. ಆಮೇಲೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂದರೆ, ಹೌದು, ಕೆಫೈನಿಂದ ನಿಮ್ಮ ಫ್ಯಾಟ್ ಆಕ್ಸಿಡೈಸೇಷನ್ನು ಜಾಸ್ತಿ ಆಗುತ್ತೆ, ಅಂದರೆ ನಿಮ್ಮ ಬಾಡಿ ಫ್ಯಾಟ್ನ ಬರ್ನ್ ಮಾಡಿ ನಿಮಗೆ ಎನರ್ಜಿ ಕೊಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಪ್ಪ ಅಂತಂದರೆ ಬರೀ 2% ಮಾತ್ರ. ಓವರಾಲ್ ನೀವು ಫ್ಯಾಟ್ ಬರ್ನ್ ಮಾಡಬೇಕಂದ್ರೆ ಬೇಕಾಗಿರೋದು ನಿಮ್ಮ ಎನರ್ಜಿ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕಿಂತ ಕಡಿಮೆ ತಿಂದಾಗ ಫ್ಯಾಟ್ ಬರ್ನ್ ಮಾಡ್ತೀರಾ. ಇನ್ ಕೇಸ್ ನೀವು ಫ್ಯಾಟ್ ಬರ್ನರ್ ತೊಗೊತಿದ್ದೀರಾ, ತಿನ್ನೋದ್ರೊಳಗೆ ಏನೂ ಚೇಂಜಸ್ ಮಾಡಿಲ್ಲ, ಸೇಮ್ ಡಯಟ್ ಪ್ಲಾನೇ ಫಾಲೋ ಮಾಡ್ತಿದ್ದೀರಾ, ಹೆವಿಯಾಗಿ ಎಕ್ಸಸ್ಸಾಗಿ ಯಾವುದೋ ಫ್ರೂಟ್ಸ್ ಆಗಲಿ ಇಲ್ಲ ಸ್ವೀಟ್ಸ್ ಆಗಲಿ ಯಾವ್ದು ಸಿಗುತ್ತೋ ಅದೇ ತಿಂತಿದ್ದೀರಾ, ಫ್ಯಾಟ್ ಬರ್ನರ್ಸ್ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ರಿಸಲ್ಟ್ಸ್ ಬರಲ್ಲ. ಸೊ ನಿಮ್ಮ ಡಯೆಟ್ಟು ತುಂಬ ಕಾನ್ಷಿಯಸ್ ಇರಬೇಕು. ಆಮೇಲೆ ತುಂಬ ಒಬೀಸ್ ಇರ್ತೀರ, ತುಂಬ ಫ್ಯಾಟ್ ಇರ್ತೀರ, ಸೊ ಅಂಥವ್ರಿಗೆ ಈ ಫ್ಯಾಟ್ ಬರ್ನರ್ಸು ಅಷ್ಟು ಎಫೆಕ್ಟಿವ್ ಇರಲ್ಲ, ಯಾವುದೇ ಕಾರಣಕ್ಕೂ ಅಷ್ಟು ವರ್ಕ್ ಆಗಲ್ಲ. ಫ್ಯಾಟ್ ಬರ್ನರ್ಸ್ ಯಾವಾಗ ವರ್ಕ್ ಆಗುತ್ತೆ ಅಂದರೆ ನಿಮಗೆ ಫ್ಲ್ಯಾಟ್ ಟಮ್ಮಿ ಇರುತ್ತೆ, ಡಯೆಟ್ಟು ಎಲ್ಲ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀರ, ಬಟ್ ಅಂದ್ರೂ ನಿಮಗೆ ಒಂದು ಫೈನಲ್ ಕಟ್ ಕೊಡಬೇಕಾಗಿರುತ್ತೆ, ಫ್ಲ್ಯಾಟ್ ಟಮ್ಮಿ ಇರುತ್ತೆ, ಅದರಿಂದ ಸಿಕ್ಸ್ ಪ್ಯಾಕ್ ಹೋಗಬೇಕಾಗಿರುತ್ತೆ, ಆವಾಗ ಆ 2% ಬೆನಿಫಿಟ್ ಮಾಡುತ್ತೆ. ನೀವು ತುಂಬ ಎಕ್ಸಸ್ಸಾಗಿ ಫ್ಯಾಟ್ ಇದ್ದರೆ ನೀವು ಫ್ಯಾಟ್ ಬರ್ನರ್ಸ್ ತೊಗೊಳ್ಳೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಫ್ಯಾಟ್ ಬರ್ನ್ ಆಗಲ್ಲ. ಸೊ ಅದು ಕೂಡ ಪ್ರೈಸಸ್ ಜಾಸ್ತಿ ಇರುತ್ತೆ, ನಿಮಗೆ ಕಾಫಿ ಎಲ್ಲ ಕಡಿಮೆ ದುಡ್ಡಿಗೆ ಸಿಗುತ್ತೆ. ಸೊ ಕಾಫಿನ ಯೂಸ್ ಮಾಡಿ, ಫ್ಯಾಟ್ ಬರ್ನರ್ಸ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ರಿಸಲ್ಟ್ಸ್ ಬರಬೇಕಂದ್ರೆ ಎರಡೇ ಕಾರಣ, ಒಂದು ಫ್ಯಾಟ್ ಇದು ಡಯೆಟ್ ಫಾಲೋ ಮಾಡೋದು, ಎರಡನೇದು ವರ್ಕೌಟ್ ಫಾಲೋ ಮಾಡೋದು. ಈ ಫ್ಯಾಟ್ ಬರ್ನರ್ಸು ಇದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಎರಡೇ ರಿಸಲ್ಟ್ಸ್ ಇರೋದು, ಯಾವುದೇ ರೀತಿ ಬೆಲ್ಟ್ ಆಗಲಿ ಇನ್ನೊಂದು ಯಾವುದೋ ಪೌಡರ್ಸು ಫ್ಯಾಟ್ ಬರ್ನಿಂಗ್ ಪೌಡರ್ ಅಂತ ಯಾರೋ ಸಜೆಸ್ಟ್ ಮಾಡಿದ್ರು, ಇದೆಲ್ಲ ತೊಗೊಳ್ಳೋದ್ರಿಂದ ಫ್ಯಾಟ್ ಬರ್ನ್ ಆಗಲ್ಲ. ಫೈನಲ್ ಕಟ್ ಕೊಡುವಾಗ ಫ್ಲ್ಯಾಟ್ ಟಮ್ ಇದೆ, ಅಲ್ಲಿಂದ ಸಿಕ್ಸ್ ಪ್ಯಾಕು ಮಾಡಬೇಕು ಅಂತ ಟೈಮಲ್ಲಿ ಫ್ಯಾಟ್ ಬರ್ನರ್ಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ, ಅದು ನಿಮ್ಮ ಡಯೆಟ್ಟು ಪರ್ಫೆಕ್ಟಾಗಿ ಇದ್ದಾಗ ಮಾತ್ರ. ನಾರ್ಮಲಾಗೆ ಫುಡ್ ತಿನ್ಕೊಂಡು, ಎಲ್ಲ ಫುಡ್ನು ಜಂಕ್ ಫುಡ್ ಎಲ್ಲ ತಿನ್ಕೊಂಡು ಫ್ಯಾಟ್ ಬರ್ನರ್ಸ್ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ಸ್ ಬರಲ್ಲ. ಸೊ ಈ ಬೆಲ್ಟ್ ಆಗಲಿ ಫ್ಯಾಟ್ ಬರ್ನರ್ಸ್ ಮೇಲಾಗಲಿ ಡಿಪೆಂಡ್ ಆಗೋಕ್ಕೆ ಹೋಗ್ಬಿಡಿ. ಯಾವುದೇ ರೀತಿ ಮಿಷಿನರಿ ಪ್ರೋಸೆಸ್ ಕೂಡ ನಿಮ್ಮ ಫ್ಯಾಟ್ ಪ್ರೋಸೆಸ್ನ, ಫ್ಯಾಟ್ ಬರ್ನಿಂಗ್ ಪ್ರೋಸೆಸ್ನ ಫಾಸ್ಟ್ ಮಾಡಲ್ಲ. ಇಲ್ಲ ಸಿಂಪಲಾಗಿ ಎಕ್ಸಸೈಸ್ ಇಲ್ಲದೆ ಡಯಟ್ ಪ್ಲ್ಯಾನ್ ಫಾಲೋ ಮಾಡಿದೆ ನೀವು ಯಾವುದೇ ಕಾರಣಕ್ಕೂ ಫ್ಯಾಟ್ ಬರ್ನ್ ಮಾಡೋ ಚಾನ್ಸಸ್ಸೇ ಇಲ್ಲ. ಸೊ ಯಾವುದೇ ರೀತಿ ಸ್ಕ್ಯಾಮ್ ಆಗೋಕ್ಕೆ ಹೋಗ್ಬಿಡಿ. 1500, 2000 ಕೊಟ್ಟು ಏನಕ್ಕೆ, ಅದು ಅವಶ್ಯಕತೆ ಏನಿದೆ ಅಷ್ಟೊಂದು ಕೊಟ್ಟು ಬರೀ 2% ಬೆನಿಫಿಟ್, ಅದ್ರ ಬದಲು ರಿಯಲ್ ಫುಡ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಅದರಿಂದ ನಿಮಗೆ ಫ್ಯಾಟ್ ಬರ್ನ್ ಮಾಡ್ಬೋದು. ಓಕೆ, ಸೊ ಇದು ನಮ್ಮ ಇವತ್ತಿನ ಟಾಪಿಕ್ ಆಗಿತ್ತು. ಇನ್ನೂ ಸಾಕಷ್ಟು ಫಿಟ್ನೆಸ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಇನ್ ಕೇಸ್ ನೀವು ತುಂಬ ತಿಂಗಳಿಂದ ಇಲ್ಲ ವರ್ಷದಿಂದ ಸ್ಟ್ರಗಲ್ ಮಾಡ್ತಿದ್ರೆ ವೆಯ್ಟ್ ಲಾಸ್ ಮಾಡೋಕ್ಕಾಗಲಿ, ಮಸಲ್ ಗೇನ್ ಮಾಡೋಕ್ಕಾಗಲಿ, ಅಂದರೂ ರಿಸಲ್ಟ್ ಬರ್ತಿಲ್ಲ ಅಂತಂದರೆ ನಾವು ಆನ್ಲೈನ್ ಕೋಚಿಂಗ್ ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ. ಆನ್ಲೈನ್ ಕೋಚಿಂಗ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ವರ್ಕೌಟ್ ಪ್ಲ್ಯಾನು, ಡಯಟ್ ಪ್ಲ್ಯಾನು, ವೀಕ್ಲಿ ಡಯಟ್ ಪ್ಲ್ಯಾನ್ಸ್ನ ಚೇಂಜ್ ಮಾಡ್ತಾ ಇರ್ತೀವಿ ನಿಮ್ಮ ಪ್ರೋಗ್ರೆಸ್ ತಕ್ಕಂಗೆ. ಸೊ ಇದು ಎಲ್ಲ ಸಿಗುತ್ತೆ, ಇದರಿಂದ ನೀವು ಆರಾಮಾಗಿ ನಿಮ್ಮ ಗೋಲ್ ಏನಿದೆ ಅದನ್ನು ತುಂಬ ಸುಲಭವಾಗಿ ಆದಷ್ಟು ಬೇಗ ನಿಮ್ಮ ಮ್ಯಾಕ್ಸಿಮಮ್ ಬಾಡಿ ಪೊಟೆನ್ಷಿಯಲ್ ಏನಿದೆ ಅಷ್ಟು ಯೂಸ್ ಮಾಡಿಕೊಂಡು ರಿಸಲ್ಟ್ಸ್ ಬರೋಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಇಷ್ಟ ಇರೋರು ಅದಕ್ಕೆ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.